ಇಂದು ಹುಬ್ಬಳ್ಳಿಗೆ ಪ್ರಧಾನಿ ಮೋದಿ ಭೇಟಿ ಹಿನ್ನೆಲೆ ಪ್ರಧಾನಿ ಮೋದಿಗೆ ಅಭಿಮಾನಿಯಿಂದ ವಿಶೇಷವಾದಂತಹ ಸ್ವಾಗತ ಹುಬ್ಬಳ್ಳಿ ರೈಲ್ವೆ ಮೈದಾನದಲ್ಲಿ ರಂಗೋಲಿಯಲ್ಲಿ ಅರಳಿದ ಮೋದಿ ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಿ ದಿನೇಶ್ ಚಿಲ್ಲಾಳ ಎಂಬ ಕಲಾವಿದನಿಂದ ನಮೋ ರಂಗೋಲಿ ವೇದಿಕೆಯ ಮುಂಭಾಗದಲ್ಲಿಯೇ ಮೋದಿ ಚಿತ್ರವನ್ನ ಕಲಾವಿದ ಬಿಡಿಸಿದ್ದಾರೆ ಮೋದಿಯನ್ನ ರಂಗೋಲಿಯಲ್ಲಿ ಬಿಡಿಸಿದ ಮೋದಿ ಅಭಿಮಾನಿ ಪ್ರಧಾನಿ ಮೋದಿಗೆ ಅಭಿಮಾನಿಯಿಂದ ವಿಶೇಷವಾದಂತಹ ಸ್ವಾಗತ ನೋಡಿದ್ರೆ ಯಾವುದೋ ಪೇಂಟಿಂಗ್ ಇರಬೇಕು ಅಂತ ಅನ್ಸುತ್ತೆ ಆದರೆ ರಂಗೋಲಿಯಲ್ಲಿ ಈ ಚಿತ್ರ ಮೂಡ ಬಂದಿದೆ ಹುಬ್ಬಳ್ಳಿ ರೈಲ್ವೆ ಮೈದಾನದಲ್ಲಿ ರಂಗೋಲಿಯಲ್ಲಿ ಅರಳಿದ ಮೋದಿ ಮೋದಿಯನ್ನ ರಂಗೋಲಿಯಲ್ಲಿ ಬಿಡಿಸಿದ ಮೋದಿ ಅಭಿಮಾನಿ ದಿನೇಶ್ ಚಿಲ್ಲಾಳ ಅನ್ನೋ ಕಲಾವಿದ ಬಿಡಿಸಿದಂತಹ ರಂಗೋಲಿ ಹುಬ್ಬಳ್ಳಿಯಲ್ಲಿ 26ನೇ ಯುವ ಜನೋತ್ಸವಕ್ಕೆ ಕ್ಷಣಗಣನೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಿರುವ ಪ್ರಧಾನಿ ಮೋದಿ ಕಾರ್ಯಕ್ರಮದಲ್ಲಿ ಅನಾವರಣಗೊಳ್ಳಲಿದೆ ಸಾಂಸ್ಕೃತಿಕ ವೈಭವ 26ನೇ ಯುವ ಜನೋತ್ಸವಕ್ಕೆ ಕ್ಷಣಗಣನೆ ಶುರುವಾಗಿದೆ ಹುಬ್ಬಳ್ಳಿಯಲ್ಲಿ ಪ್ರಧಾನಿ ಮೋದಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಿದ್ದಾರೆ ಸಾಂಸ್ಕೃತಿಕ ವೈಭವ ಕಾರ್ಯಕ್ರಮದಲ್ಲಿ ಅನಾವರಣಗೊಳ್ಳಲಿದೆ 28 ರಾಜ್ಯದ 6 ಕೇಂದ್ರಾಡಳಿತ ಪ್ರದೇಶಗಳ ವಾಕ್ತಾನ ವಿವಿಧ ರಾಜ್ಯದಿಂದ ಬಂದ ಸಾವಿರಾರು ಮಂದಿ ಕಲಾವಿದರು ಬೇರೆ ಬೇರೆ ರಾಜ್ಯಗಳಿಂದ ಬಂದಿದ್ದಾರೆ ಹುಬ್ಬಳ್ಳಿಗೆ ತಮ್ಮ ಕಲಾ ಪ್ರದರ್ಶನಕ್ಕೆ ಯುವ ತಂಡಗಳು ಸಜ್ಜಾಗಿ ನಿಂತಿವೆ ಹುಬ್ಬಳ್ಳಿಯ ರೈಲ್ವೆ ಮೈದಾನದಲ್ಲಿ ನಡೆಯತಾ ಇರೋ ಯುವ ಜನೋತ್ಸವ ಅದ್ಭುತಿಯಾದಂತಹ ಸಿದ್ಧತೆಯಾಗಿದೆ ಬೇರೆ ಬೇರೆ ರಾಜ್ಯದಿಂದ ಸಾವಿರಾರು ಮಂದಿ ಕಲಾವಿದರು ಬಂದಿದ್ದಾರೆ ಇಪ್ಪತ್ತಾರನೇ ರಾಷ್ಟ್ರೀಯ ಯುವಜನೋ ಮಹೋತ್ಸವಕ್ಕೆ ಇನ್ನೇನು ಕೆಲವೇ ಗಂಟೆಗಳಲ್ಲಿ ಚಾಲನೆ ಸಿಗಲಿದೆ ಸಂಜೆ 4 ಗಂಟೆಗೆ ರಾಷ್ಟ್ರದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಯುವಜನೋತ್ಸವಕ್ಕೆ ಉದ್ಘಾಟನೆಗೆ ಚಾಲನೆಯನ್ನು ನೀಡುತ್ತಾರೆ ಈ ಒಂದು ಉದ್ಘಾಟನಾ ಸಮಾರಂಭದಲ್ಲಿ ರಾಜ್ಯದ ಬೇರೆ ಬೇರೆಗಳಿಂದ ಕಲಾ ತಂಡಗಳು ಆಗಮಿಸಿದೆ ಅಷ್ಟೇ ಅಲ್ಲ ರಾಷ್ಟ್ರದ ಬೇರೆ ಬೇರೆ ರಾಜ್ಯಗಳಿಂದಲೂ ಕೂಡ ಯುವ ತಂಡಗಳು ಈಗಾಗಲೇ ಯುವಜನೋತ್ಸವದಲ್ಲಿ ಪಾಲ್ಗೊಳ್ಳಲಿಕ್ಕೆ ತಮ್ಮ ಕಲೆ ಸಂಸ್ಕೃತಿ ವೈಭವವನ್ನು ಅನಾವರಣಗೊಳಿಸಲಿಕ್ಕೆ ಆಗಲೇ ಹುಬ್ಬಳ್ಳಿಯ ರೈಲ್ವೆ ಮೈದಾನಕ್ಕೆ ಆಗಮಿಸಿದ್ದಾರೆ ಚಂಡೆ ಇದೆ ಜೊತೆಗೆ ಅಲ್ಲಿ ನಗಾರಿ ಇದೆ ಈ ಭಾಗದಲ್ಲಿ ಈಗಾಗಲೇ ಕಲಾವಿದರು ಸನ್ನದ್ಧರಾಗಿ ನಿಂತಿರುವಂತ ದೃಶ್ಯವನ್ನು ನೋಡ್ತಿದ್ದೀವಿ ಜಗ್ಗಲಿಗಿದೆ ಕರಡಿ ಕುಣಿತ ಇದೆ ಕರಡಿ ಮಜಲು ಕೂಡ ಇದೆ ಮತ್ತೊಂದು ಕಡೆ ಹಿಂದುಗಡೆ ನೋಡಬಹುದು ಎಲ್ಲಿಂದ ಬಂದಿರಮ್ಮ ಆಂಧ್ರಪ್ರದೇಶ యూత్ ఫెస్టివల్ యూత్ ఫెస్టివల్ కు వచ్చాము ఇక్కడ పండరి నృత్యం చేయడానికి వచ్చాము ఇది ఆంధ్రప్రదేశ్ పండరి నృత్యవన్న ప్రదర్శన మళ్ళీకే ఆంధ్రద తండ ఇల్లు సన్నద్ధరాగిరోదన్న నోడతా ఇది వి ఆర్ ఫ్రమ్ అరుణాచల్ ప్రదేశ్ రిప్రజెంటింగ్ అరుణాచల్ ప్రదేశ్ అండ్ వి ఆర్ వెరీ ఎక్సైటెడ్ టు అటెండ్ హియర్ విచ్ ఆర్ట్ ఇస్ షోయింగ్ హియర్ వి ఆర్ షోయింగ్ అవర్ ట్రెడిషనల్ అటైర్ రైట్ నౌ బికాజ్ ఇట్ ఇస్ ద మాస్ పర్సన్ షోయింగ్ అవర్ ట్రెడిషనల్ అటైర్ ಅರುಣಾಚಲ ಪ್ರದೇಶದ ಸಾಂಪ್ರದಾಯಿಕ ಹುಡುಗಿಯನ್ನ ತೊಟ್ಟು ಅವರು ಕೂಡ ಇಲ್ಲಿ ನೃತ್ಯವನ್ನು ಪ್ರದರ್ಶನ ಮಾಡಲಿಕ್ಕೆ ಆಗಮಿಸಿರುವಂತಹ ದೃಶ್ಯವನ್ನ ನಾವಿಲ್ಲಿ ನೋಡ್ತಾ ಇದೀವಿ ನೋಡಬಹುದು ಈ ತರದ ಡಿಫರೆಂಟ್ ಕಾಸ್ಟ್ಯೂಮ್ ನಲ್ಲಿ ಅಂದ್ರೆ ಆ ರಾಜ್ಯದ ಸಂಸ್ಕೃತಿ ಕಲೆ ಅಲ್ಲಿನ ಹುಡುಗೆ ತೊಡುಗೆ ಪ್ರತಿಯೊಂದನ್ನ ಬಿಂಬಿಸುವಂತದ್ದು ಜೊತೆಗೆ ಇಲ್ಲಿ ಹಿಮಾಚಲ ಪ್ರದೇಶದ ತಂಡ ಇದಿಲ್ಲಿ ನೋಡಬಹುದು ಇಲ್ಲಿ ಹಿಮಾಚಲ ಪ್ರದೇಶದ ಯಾವ ರೀತಿ ಅವರು ಅಂದ್ರೆ ಹುಡುಗಿಯನ್ನು ತೊಟ್ಟಿದ್ದಾರೆ ಅಂತ ಕೂಡ ನೋಡ್ತಾ ಇದೀವಿ ಎಲ್ಲ ಅಂದ್ರೆ ಯೂತ್ ಫೆಸ್ಟಿವಲ್ ಅಲ್ಲಿ ಬೇರೆ ಬೇರೆ ರಾಜ್ಯಗಳಿಂದ ಆಗಮಿಸಿರುವಂತ ಯುವಜನತೆ ಅತ್ಯಂತ ಉತ್ಸಾಹದಿಂದ ಈ ಒಂದು ಅಂದ್ರೆ ತಮ್ಮ ಕಲೆಯನ್ನ ಇಲ್ಲಿ ಪ್ರದರ್ಶನಕ್ಕೆ ಬಂದಿರುವಂತದನ್ನ ನೋಡ್ತಾ ಇದೀವಿ ಆ ಟೀಮ್ ಅನ್ನು ಇಲ್ಲಿ ಲೀಡ್ ಮಾಡ್ತಾ ಇದ್ದಾರೆ ವಿ ಆರ್ ಫ್ರಮ್ ಹಿಮಾಚಲ್ ಪ್ರದೇಶ್ ವಿ ಆರ್ ಪ್ರೆಸೆಂಟಿಂಗ್ ಹಿಮಾಚಲ್ ಫೋಕಲ್ವಿ ನಾಟಿ ಇನ್ ದಿಸ್ ಫೆಸ್ಟಿವಲ್ ಈ ತರದ ಒಂದೊಂದು ರಾಜ್ಯದ ಕಲಾ ತಂಡಗಳು ಆಗಮಿಸಿದೆ ಮತ್ತೊಂದು ಇಲ್ಲಿ ನೋಡಬಹುದು ಬುಡಕಟ್ಟು ಸಮುದಾಯವನ್ನು ಪ್ರತಿನಿಧಿಸುವಂತ ಒಂದು ತಂಡ ಇದೆ ಅವರು ಮೇಘಾಲಯದಿಂದ ಬಂದಿದ್ದಾರೆ ಮೇಘಾಲಯದ ಟೀಮ್ ಯಾವ ರೀತಿ ಇದೆ ಅನ್ನೋದನ್ನು ನೋಡ್ತೀರಿ ಇಲ್ಲೆಲ್ಲರೂ ಕೂಡ ಜೊತೆಗೆ ಬೇರೆ ಅಂದ್ರೆ ಸುಮಾರು 28 ರಾಜ್ಯಗಳಿಂದ ಪ್ರತಿನಿಧಿಗಳು ಆಗಮಿಸಿದ್ದಾರೆ ಇದು ನೀವು ನೋಡಿದಂಗೆ ಯುವಜನೋತ್ಸವದಲ್ಲಿ ಪಾಲ್ಗೊಳ್ಳಲು ಆಗಮಿಸಿರುವಂತಹ ವಿವಿಧ ರಾಜ್ಯಗಳ ವಿವಿಧ ಸಂಸ್ಕೃತಿ ಕಲೆ ವೈಭವವನ್ನು ಬಿಂಬಿಸಲಿಕ್ಕೆ ಬಂದಿರುವಂತಹ ಕಲಾ ತಂಡಗಳ ಒಂದು ವಿಜುವಲ್ಸ್ ಅನ್ನು ನಾವು ನಿಮಗೆ ತೋರಿಸ್ತೀವಿ ಹುಬ್ಬಳ್ಳಿಯಿಂದ ಕ್ಯಾಮರಾಮನ್ ಅನ್ನ ಜೊತೆ ಗುರುರಾಜ್ ಉಗಾರ್ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್